ನಮಸ್ಕಾರ ಸ್ನೇಹಿತರೆ ಅಕ್ಕ ಮಹಾದೇವಿಯ ವಚನಗಳ ಬಗ್ಗೆ ಒಂದೆರಡು ವಚನಗಳನ್ನು ತಗೊಂಡಿದ್ದೀನಿ ಕನ್ನಡ ಸಾಹಿತ್ಯದ ಬಹಳ ಶ್ರೇಷ್ಠ ಕವಿಯತ್ರಿ ಅಕ್ಕ ಮಹಾದೇವಿ ಅಕ್ಕ ಮಹಾದೇವಿಗಿಂತ ಮುಂಚೆ ಕನ್ನಡದಲ್ಲಿ ಯಾವ ಲೇಖಕಿಯೂ ಕೂಡ ಕಾಣಿಸಿಕೊಂಡಿರಲಿಲ್ಲ ಕಂತಿ ಅನ್ನುವ ಹೆಸರಿನ ಲೇಖಕಿಯೊಬ್ಬಳು ಇದ್ಲು ಅನ್ನೋದ್ರ ಬಗ್ಗೆ ಊಹೆ ಇದೆ ಆಧಾರಗಳಿಲ್ಲ ಬೇರೆ ಪಠ್ಯಗಳಲ್ಲಿ ಆಕೆಯ ಉಲ್ಲೇಖ ಇರೋದನ್ನು ಮಾತ್ರ ನಾವು ಗಮನಿಸ್ತೀವಿ ಆದರೆ ಹೇಗೆ ಪಂಪ ಕನ್ನಡ ಸಾಹಿತ್ಯಕ್ಕೆ ಮೊಟ್ಟ ಮೊದಲ ಕವಿಯೋ ಹಾಗೆ ಮೊಟ್ಟ ಮೊದಲ ಕವಿಯತ್ರಿ ಅಕ್ಕ ಮಹಾದೇವಿ ಈ ವಚನ ಸಾಹಿತ್ಯದ ಸಂದರ್ಭದಲ್ಲಿ ಈಕೆ ಕಾಣಿಸ್ಕೊಂಡಿತ್ತು ಇವಳನ್ನ ನಾನು ಆಗಲೇ ಹೇಳಿದ ಹಾಗೆ ಮಹಾದೇವಿ ಈಕೆಯ ಪೂರ್ಣ ಹೆಸರು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿದೆಯಲ್ಲ ಅಲ್ಲಿ ಉಡುತಡಿ ಅನ್ನೋಂಥ ಒಂದು ಊರು ಅಲ್ಲಿಯ ಒಬ್ಬ ದಾಂಪತ್ಯಕ್ಕೆ ಜನಿಸಿದಂಥ ಹೆಣ್ಮಗಳು ಇಡೀ ಕನ್ನಡ ಸಾಹಿತ್ಯದಲ್ಲೇ ಬಹಳ ಶ್ರೇಷ್ಠವಾದಂತಹ ಭಾವಗೀತೆಗಳನ್ನು ಕೊಟ್ಟಂಥವು ಈಕೆಯ ಅಂಕಿತ ನಾಮ ಇದೆಯಲ್ಲ ಅದನ್ನು ಚನ್ನಮಲ್ಲಿಕಾರ್ಜುನ ಅಂತ ಕರೀತಾರೆ ಆಕೆಯ ವಚನಗಳೆಷ್ಟು ಮೃದು ಮಧುರವೋ ಆಕೆಯ ಒಂದು ನಡೆನುಡಿ ಎಷ್ಟೊಂದು ಮೃದು ಮಧುರವೋ ಆಕೆ ಇಟ್ಕೊಂಡಿರುವಂತಹ ಏನು ಇದೆಯಲ್ಲ ಆಕೆ ಅಂಕಿತ ನಾಮವೂ ಕೂಡ ಸಾರಿ ಆಕೆಯ ಅಂಕಿತ ನಾಮವೂ ಕೂಡ ಅಷ್ಟೇ ಮೃದು ಮಧುರವಾದದ್ದು ಯಾಕಂದರೆ ಚೆನ್ನ ಮಲ್ಲಿಕಾ ಅರ್ಜುನ ಈ ಪದಗಳನ್ನು ಗಮನಿಸಿ ಮಲ್ಲಿಕಾ ಮಲ್ಲಿಗೆ ಹೂವು ಅರ್ಜುನ ಅನ್ನೋದು ಕೂಡ ಅರ್ಜುನ ಪುಷ್ಪ ಅರ್ಜುನ ಪುಷ್ಪ ಅಂತ ಕರೀತಾರೆ ಬಹಳ ರೇರ್ ಇವಾಗ ಆ ಹೂವು ಇರುವಂಥದ್ದು ಮರದಲ್ಲಿ ಬಿಡುತ್ತೆ ಅಂತಲೂ ಕೂಡ ನಾನು ಕೇಳಿದ್ದೀನಿ ಇದ್ರ ಬಗ್ಗೆ ಒಂದಷ್ಟು ಓದ್ಕೊಂಡಾಗ ಇನ್ನು ಮಲ್ಲಿಕಾ ನಿಮಗೆ ಗೊತ್ತಿರುವ ಹಾಗೆ ಮಲ್ಲಿಗೆ ಹೂವ ಸೊ ಚೆನ್ನ ಮಲ್ಲಿಕಾರ್ಜುನ ಶಿವನ ಹೆಸರು ಕೂಡ ಮಲ್ಲಿಕಾರ್ಜುನ ಶಿವನ ಹೆಸರು ಮಲ್ಲಿಕಾರ್ಜುನ ಚೆನ್ನ ಮಲ್ಲಿಕಾರ್ಜುನ ಆಕೆಯ ಅಂಕಿತ ನಾಮ ಯಾಕದನ್ನು ಹೇಳ್ತಿದ್ದೀನಿ ಅಂತಂದರೆ ಅಕ್ಕ ಮಹಾದೇವಿ ಮೃದು ಮಧುರವಾದಂತಹ ಪ್ರಾಣಿ ಪಕ್ಷಿಗಳ ಬಗ್ಗೆ ಮಾತನಾಡ್ತಾಳೆ ಹೊರತು ಕ್ರೂರವಾದ ಹುಲಿ ಸಿಂಹದ ಉಪಮೆಯನ್ನಾಕೆ ತರೋದು ಬಹಳ ಬಹಳ ಕಡಿಮೆ ಇಲ್ಲವೇ ಇಲ್ಲ ಅನ್ನಿಸುವಷ್ಟು ಆಕೆ ಜಗತ್ತನ್ನು ನೋಡ್ತಾ ಇದ್ದಿದ್ದೇ ಮೃದುವಾದ ಮುಗ್ಧವಾದ ಒಂದು ರೀತಿ ಆ ಮನುಷ್ಯನಿಗೆ ಹಾನಿ ಮಾಡದಂತಹ ಇರುವಂತಹ ಪ್ರಾಣಿಗಳ ರೂಪಕಗಳನ್ನೇ ಬಳಸ್ಕೊಳ್ತಾ ಇದ್ದಿದ್ದು ತನ್ನ ಕಾವ್ಯದಲ್ಲಿ ತನ್ನ ಮನಸ್ಥಿತಿಯೂ ಕೂಡ ಹಾಗೇ ಇತ್ತು ಯಾಕಂದರೆ ಚಿಲಿಪಿಲಿ ಎಂದೋದುವ ಗಿಳಿಗಳಿರ ಅಂತ ಕೇಳ್ತಾಳೆ ಹಾಗೆಯೇ ಗಿರಿ ಗೌಹರದೊಳಗಾಡುವ ನವಿಲುಗಳಿರ ಅಂತ ಕೇಳ್ತಾಳೆ ನವಿಲುಗಳನ್ನು ಹಾಗೂ ಜಿಂಕೆಗಳನ್ನು ಹಾಗೂ ಈ ರೀತಿ ಮೃದುವಾದ ಗಿಳಿಗಳನ್ನು ಆಕೆ ಸಂಬೋಧಿಸಿ ಕೇಳುವಂಥದ್ದು ಇದೆಯಲ್ಲ ಆಕೆಯ ಮುಗ್ಧ ಮನಸ್ಥಿತಿಯನ್ನು ಹಾಗೆ ಆಕೆಯ ವೈರಾಗ್ಯದ ಸ್ಥಿತಿಯನ್ನು ಕೂಡ ಇದು ಸೂಚಿಸುತ್ತೆ ಅಂತ ಶ್ರೇಷ್ಠ ವಿರಾಗಿಣಿ ಈಕೆ ತನ್ನ ಆದರ್ಶಕ್ಕೋಸ್ಕರ ಆಕೆ ಕೌಟುಂಬಿಕವಾದ ಸಾಮಾಜಿಕವಾದ ಮತ್ತು ರಾಜಕೀಯ ವ್ಯವಸ್ಥೆಗಳನ್ನು ಧಿಕ್ಕರಿಸಿದ ಏಕಮಾತ್ರ ಮಹಿಳೆ ಆ ಕಾಲಕ್ಕೆ ಏಕಮಾತ್ರ ಮಹಿಳೆಯೂ ಕೂಡ ಮತ್ತು ಹೆಣ್ಣಿನ ಹೆಣ್ತನಕ್ಕೆ ಗಮನಿಸಿ ಹೆಣ್ಣಿನ ಹೆಣ್ತನಕ್ಕೆ ಒಂದು ಗೌರವವನ್ನು ತಂದುಕೊಟ್ಟಂತಹ ಮಹಾನ್ ಮಹಿಳೆಯೂ ಕೂಡ ಇದು ಬಹಳ ಮುಖ್ಯವಾದಂಥದ್ದು ಸೊ ಇಲ್ಲಿ ಶಿವನನ್ನೇ ತನ್ನ ಒಡೆಯನೆಂದು ಗಂಡ ಅಂದರೆ ಒಡೆಯ ಅಂತ ನಾವಿವೆಲ್ಲ ಅಂದ್ಕೊಳ್ಳುವಂಥ ಗಂಡ ಪತಿ ತಾಳಿ ಕಟ್ಟಿದವನು ಇದಲ್ಲ ಆಕೆ ಬಯಸ್ತಾ ಇದ್ದಿದ್ದು ದೈಹಿಕವಾದ ವಾಂಛೆಯಲ್ಲ ಕೇವಲ ಆಧ್ಯಾತ್ಮದ ಹಸಿವಿನ ಒಡೆಯನನ್ನಾಗಿ ಶಿವನನ್ನು ಸ್ವೀಕರಿಸಿದ್ದು ಮತ್ತೆ ಅಕ್ಕ ಮಹಾದೇವಿ ದಿಗಂಬರೆಯಲ್ಲ ನಮ್ಮಲ್ಲಿ ಇದೊಂದು ಬಹಳ ಮುಖ್ಯವಾದಂಥ ಒಂದು ಅಂಶ ಹಾಗೂ ಎಲ್ಲರೂ ತಪ್ಪಿರ್ಕೊಂಡಿರೋದು ಬೆತ್ತಲೆ ಓಡಾಡೋದು ಅಂತ ಖಂಡಿತ ತಪ್ಪು ಆಕೆ ಕೇಶಾಂಬರ ಅಂತಂದರೆ ಕೂದಲಿನಿಂದ ಮಾಡಿದಂತಹ ಬಟ್ಟೆಯನ್ನು ಧರಿಸ್ತಾ ಇದ್ದರು ಅದು ಕರಡಿಯ ಕೂದಲಿಂದ ಕಂಬಳಿಯ ರೀತಿಯ ಡ್ರೆಸ್ ಇರ್ಬೋದು ಅಥವಾ ಬೇರೆ ಪ್ರಾಣಿಯ ಕೂದಲಿನಿಂದ ಮಾಡಿದಂಥ ಡ್ರೆಸ್ 12ನೇ ಶತಮಾನದಲ್ಲಿ ಮಾಡ್ತಾ ಇದ್ದಂತಹ ಕೆಲವು ಪ್ರಾಣಿಗಳ ಕರಡಿ ಕೂದಲಿರ್ಬೋದು ಅಥವಾ ಇನ್ಯಾವುದೋ ಇರ್ಬೋದು ಕುರಿಗಿರ್ಬೋದು ಹಾಗಾಗಿ ಆಕೆ ಕೇಶಾಂಬರ ಅಂತಂದರೆ ಆಕೆಯ ಉದ್ದ ಕೂದಲಿನ ಸೌಂದರ್ಯಕ್ಕೂ ಆಕೆ ಹೆಸರುವಾಸಿಯಾಗಿದ್ದು ಅದರಿಂದಾನೇ ಮಾನ ಮುಚ್ಚಿಕೊಂಡ್ಲು ಅನ್ನುವಂಥದ್ದಿದೆ ಹಾಗೆಯಾಗಿ ದಿಗಂಬರೆ ಅಲ್ಲ ಯಾಕೆ ದಿಗಂಬರೆ ಅಂತ ಸಾಂಕೇತಿಕವಾಗಿ ನಾವು ಕರಿತೀವಿ ಅಂತಂದರೆ ಆಕೆ
ಒಂದು ಆಕೆ ತೊರೆದಿದ್ದು ರಾಜವೈಭವವನ್ನ, ಹಾಗೂ ತನ್ನ ಪ್ರೀತಿ ಪಾತ್ರರಾದ ತಂದೆ ಮತ್ತು ತಾಯಿಯನ್ನ ಅವಳು ಉದ್ದೇಶಪೂರ್ವಕವಾಗಿ ಅಥವಾ ರಾಜ ಕೆಲವು ಕರಾರಿನ ಮೂಲಕವಾಗಿ ಕೌಶಿಕ ಮದುವೆ ಆಗ್ತಾನೆ, ಆ ಕಾರಣಕ್ಕೋಸ್ಕರವಾಗಿ ನಿರಾಕರಿಸ್ತಾಳು ಅವಳ ಕುಟುಂಬವನ್ನ. ಕೌಶಿಕನನ್ನ ಬಿಟ್ಮೇಲೆ ಅವಳ ಅಪ್ಪ ಅಮ್ಮನ ಮನೆಗೆ ಹೋಗಲ್ಲ, ಲೋಕವನ್ನೇ ತನ್ನ ಮನೆಯನ್ನಾಗಿ ಒಂದು ರೀತಿ ಅಪ್ಕೊಳ್ತಾಳು ಅವಳು. ಆ ರೀತಿಯಾಗಿ ಆಕೆ ತನ್ನ ಬದುಕನ್ನು ಸಾಧಿಸ್ತಾಳೆ ಹೊರತು ಯಾರೊಬ್ಬರ ನೆರವನ್ನೂ ಬಯಸದ ಸ್ವಾಭಿಮಾನ ಹೆಣ್ಣಾಗಿ ಕಾಣ್ತಾಳೆ. ಒಂಟಿಯಾಗಿ ಹೆಣ್ಣು ಓಡಾಡೋದು ಬಹಳ ಕಷ್ಟ, 12ನೇ ಶತಮಾನದಲ್ಲಿ ಆಕೆ ಅದನ್ನು ನಿರೂಪಿಸ್ತಾಳೆ, ತಾನೆಷ್ಟು ಬಲಿಷ್ಠ ವಚನಕಾರ್ತಿ, ಬಲಿಷ್ಠ ಹೆಣ್ಣು ಅನ್ನುವಂಥದ್ದು. ಹಾಗಾಗಿ ಈ ಯೋಗಾಂಗ ತ್ರಿವಿಧಿ ಅನ್ನುವಂಥ ಒಂದು ಕಾವ್ಯನೂ ಕೂಡ ರಚನೆ ಮಾಡಿದ್ದಾರೆ ಇವರು. ಅದನ್ನು ಒಂದು ಎರಡು ವಚನಗಳಲ್ಲಿ ನಾವು ನೋಡೋಣ. ಅಕ್ಕ ಕೇಳವ್ವ ಅಕ್ಕಯ್ಯ ಕೇಳವ್ವ ನಾನೊಂದು ಕನಸ ಕಂಡೆ, ಅಕ್ಕಿ ಅಡಿಕೆ ಓಲೆ ತೆಂಗಿನಕಾಯಿ ಕಂಡೆ, ಚಿಕ್ಕ ಚಿಕ್ಕ ಜಡಗಳ ಸುಲಿಪಲ್ಲ ಗೊರವನು ಭಿಕ್ಷಕ್ಕೆ ಮನೆಗೆ ಬಂದುದ ಕಂಡೆನವ್ವ, ಮಿಕ್ಕು ಮೀರಿ ಹೋಹನ ಬೆಂಬತ್ತಿ ಕೈ ಬಿಡಿದೆನೋ ಚನ್ನಮಲ್ಲಿಕಾರ್ಜುನಯ್ಯನ ಕಂಡು ಕಣ್ತೆರೆದೆನು. ಇದು ಆಕೆಯ ಬಹಳ ಮುಖ್ಯವಾದಂಥ ಒಂದು ವಚನ, ಆಕೆಯ ಅಂತರಂಗವನ್ನು ಹೇಳುವಂಥ ಒಂದು ವಚನ, ಆಕೆಯ ಕನಸನ್ನು ಹೇಳುವಂಥ ಒಂದು ವಚನ. ನೋಡಿ, ಈ ಪದ್ಯದಲ್ಲಿನ, ಈ ಭಾವಗೀತೆಯಲ್ಲಿನ ಅಥವಾ ಈ ವಚನದಲ್ಲಿನ ಆತ್ಮೀಯತೆ ಇದೆಯಲ್ಲ, ಹೆಣ್ಮಕ್ಳು ಪರಸ್ಪರ ಮಾತನಾಡ್ಕೊಳ್ಳುವಾಗ ಹೇಗೆ ಮಾತನಾಡ್ಕೊಳ್ತಾರೆ ಅಂತ ನಾನು ಆಗಲೇ ನಿಮ್ಗೆ ಹೇಳಿದೆ. ಬಸವ ಅಣ್ಣನಾಗ್ತಾನೆ, ಮಹಾದೇವಿ ಅಕ್ಕ ಆಗ್ತಾಳೆ, ಅಲ್ಲಮ್ಮ ಪ್ರಭು ಆಗ್ತಾನೆ, ಚನ್ನಬಸವ ಅಣ್ಣ ಆಗ್ತಾನೆ, ಹಾಗೇನೆ ನಾಗಮ್ಮ ಅಕ್ಕ ಆಗ್ತಾಳೆ. ಮಿಕ್ಕ ಸುಮಾರಷ್ಟು ವಚನಕಾರರು ಇದೇ ರೀತಿಯಾಗಿ ಸಂಬೋಧನೆಗೆ ಒಳಪಡ್ತಾರೆ ಮತ್ತು ವೃತ್ತಿಯನ್ನ ಹಿನ್ನೆಲೆಯನ್ನಾಗಿ ಇಟ್ಕೊಳ್ತಾರೆ. ಸೊ ಇಲ್ಲಿ ನನಗೆ ಈ ವಚನ ಯಾಕೆ ಬಹಳ ಮುಖ್ಯ ಮತ್ತು ಯಾಕೆ ಶ್ರೇಷ್ಠ ಅಂತ ನನಗೆ ಅನ್ನಿಸ್ತಿದೆ ಅಂತಂದ್ರೆ, ಇಲ್ಲೊಂದು ಕನಸಿನ ಪ್ರತಿಮೆಯನ್ನ ಹೇಳ್ತಾ ಇದ್ದಾರೆ. ಭಾರತೀಯರಲ್ಲಿ ಕನಸಿನ ಬಗ್ಗೆನೇ ಬಹಳ ಮುಖ್ಯವಾದಂತ ಒಂದು ಥಿಯರಿ ಮತ್ತು ನಂಬಿಕೆ ಇದೆ, ಹಾಗೂ ಕನಸಿನ ಪರಂಪರೆಯೂ ಕೂಡ ಇದೆ. ತಾತನಿಗೆ ಬಿದ್ದ ಕನಸು ಎಷ್ಟೋ ಸಲ ಅಪ್ಪನ ಬಿದ್ದಿರುತ್ತೆ, ಅವ್ರು ಹಂಚ್ಕೋತಾರೆ, ಬರೆದಿಟ್ಟಿರ್ತಾರೆ, ಮೊಮ್ಮಗೂ ಬೀಳುತ್ತೆ. ಇದು ಪರಂಪರೆಯಿಂದ ತಲೆಗೆ ಹತ್ತಿ ಬೀಳುವಂತ ಕನಸು ಇರ್ಬೋದು, ಬೀಳುಬಹುದು, ಗೊತ್ತಿಲ್ಲ. ಕನಸಿನ ಬಗ್ಗೆನೇ ಡ್ರೀಮ್ಸ್ ಅಂತ ಸಿಗ್ಮಂಡ್ ಫ್ರೆಂಡ್ ಬಹಳ ಅದ್ಭುತವಾದಂತಹ ಪುಸ್ತಕ ಬರೆದಿದ್ದಾನೆ, ನಾವು ಅದೇ ನೋಡ್ಬೋದು. ಗ್ರೀಕ್ ನಲ್ಲಿಯೂ ಕೂಡ, ಈಜಿಪ್ಟ್ ನಲ್ಲಿಯೂ ಕೂಡ ಕನಸಿಗೆ ಬಹಳ ವಿಶೇಷವಾದಂತಹ ಸ್ಥಾನ ಇದೆ, ಅಥವಾ ಅದರ ನಂಬಿಕೆಗೆ ಸಂಬಂಧಪಟ್ಟಂತ ಸ್ಥಾನ ಇದೆ. ಬೆಳಗಿನ ಜಾವದಲ್ಲಿ ಬೀಳುವ ಕನಸು ಸಹಜವಾಗಿಯೇ ನನಸಾಗುತ್ತೆ ಎನ್ನುವಂತ ನಂಬಿಕೆ ಕೂಡ ಇದೆ. ಆದಿನಾಥ ಆದಿಪುರಾಣ ಬರಿತಾನಲ್ಲ ಪಂಪ, ಅದರಲ್ಲಿ ಆದಿನಾಥ ಹುಟ್ಟುವಾಗ ಆದಿನಾಥನ ತಾಯಿಗೆ ಆಕೆ ನವಮಾಸವನ್ನ ತುಂಬಿದ ಹಿಂದಿನ 8ನೇ ತಿಂಗಳಲ್ಲಿ ಒಂದು ಕನಸು ಬೀಳುತ್ತೆ. ಗೂಡಿ ಒಂದು ಬಿಳಿಯ ಬಣ್ಣದ ವೃಷಭ ಒಂದು ಕನಸಿನಲ್ಲಿ ಕಾಣಿಸ್ಕೊಳ್ಳುತ್ತೆ. ಇದು ಬಹಳ ಬೆಳಗ್ಗೆ ಎದ್ದು ಜ್ಯೋತಿಷಿಗಳನ್ನ ಕೇಳಿದಾಗ ಇದು ಶುಭ ಸೂಚಕ, ನಿಮಗೆ ಗಂಡ್ಮಗು ಹುಟ್ಟುತ್ತಾನೆ ಅಂತ ಹೇಳಿದಾಗ ಆ ಮಗುಗೆ ಋಷಭನಾಥ ಅಂತ ಹೆಸರಿಡ್ತಾರೆ. ಕನಸಿನಲ್ಲಿ ಬಿಳಿ ಬಣ್ಣದ ಗೂಳಿ ಕಾಣಿಸ್ಕೊಂಡಿದ್ದಕ್ಕೆ ಋಷಭನಾಥ ಅಂತ ಹೆಸರಿಡ್ತಾರೆ. ಜೈನರ ಮೊಟ್ಟ ಮೊದಲ ತೀರ್ಥಂಕರ ಋಷಭನಾಥ ಇರ್ಲಿ, ಇದ್ರ ಬಗ್ಗೆ ಬೇರೆ ಹೇಳ್ಬೋದು. ಹೀಗೆ ಈ ಅಕ್ಕಮಹಾದೇವಿಯ ವಚನದ ಈ 4 ಸಾಲಿನ ವಚನಗಳಲ್ಲಿ ಕನಸಿನ ಪ್ರತಿಮೆ ಇದೆ. ಆಕೆ ಮಲೆ ನಿದ್ದೆ ಹೋಗಿದ್ದಾಳೆ, ನಿದ್ದೆ ಆಗಿದೆ. ಕನಸಿನಲ್ಲಿ ಶಿವ ಬಂದ್ಬಿಟ್ಟಿದ್ದಾನೆ, ಭಿಕ್ಷಿಕ್ ಮನೆಗೆ ಬಂದಿದ್ದಾನೆ. ಈಕೆ ಮಲಗಿದ್ದಾಗ, ಗಾಢವಾಗಿ ಮಲಗಿದ್ದಾಗ ಒಂದು ಕನಸು ಬೀಳುತ್ತೆ. ಆ ಕನಸಿನಲ್ಲಿ ಈಕೆ ಮನೆ ಒಳಗಡೆ ಏನೋ ಕೆಲಸ ಮಾಡ್ಕೊಂಡಿದ್ದಾಳೆ, ಒಬ್ಬ ಗೃಹಿಣಿ ಹಾಗೆ, ಒಬ್ಬ ಹೆಣ್ಣು ಮಗಳ ಹಾಗೆ. ಹೊರಗಿನಿಂದ ಭಿಕ್ಷೆ ಕೇಳೋದಕ್ಕೆ ಒಬ್ಬ ಗೊರವ ಬಂದಿದ್ದಾನೆ, ಅಥವಾ ಒಬ್ಬ ಭಿಕ್ಷೆ ಕೇಳೋದಕ್ಕೆ ಒಬ್ಬ ವ್ಯಕ್ತಿ ಬಂದಿದ್ದಾನೆ. ಆ ವ್ಯಕ್ತಿಯ ಚಿತ್ರಣವನ್ನು ಕೂಡ ಆಕೆ ಕೊಡ್ತಾಳೆ. ಕೇವಲ 2 ಸಾಲಿನಲ್ಲಿ ಎಂಥ ವೈಭವದ ಚಿತ್ರವನ್ನು ಕೊಡ್ತಾಳೆ! ಅದು ಶಿವನನ್ನೇ ಸಮೀಕರಿಸುವಂತ ಒಂದು ಚಿತ್ರ. ಅದು ಹೇಗಿದೆ? ಚಿಕ್ಕ ಅಕ್ಕಿ ಅಡಿಕೆ ಓಲೆ ತೆಂಗಿನಕಾಯಿ ಕಾಣಿಸ್ಕೊಳ್ಳುತ್ತೆ. ಅಕ್ಕಿ ಕಾಣಿಸ್ಕೊಳ್ಳುತ್ತೆ, ಅಡಿಕೆ ಕಾಣಿಸ್ಕೊಳ್ಳುತ್ತೆ, ಓಲೆ ಕಾಣಿಸ್ಕೊಳ್ಳುತ್ತೆ, ತೆಂಗಿನಕಾಯಿ ಕಾಣಿಸ್ಕೊಳ್ಳುತ್ತೆ. ಜೊತೆಗೆ ಭಿಕ್ಷೆ ಕೇಳೋದಕ್ಕೆ ಚಿಕ್ಕ ಚಿಕ್ಕ ಜಡೆಗಳ ಜಟಾಧಾರಿ, ಶಿವನನ್ನ ಜಟಾಧಾರಿ ಅಂತ ಕರೀತಾರೆ. ಈ ನೀವು ಗಮನಿಸಿರ್ಬೋದು, ಈ ಆಫ್ರಿಕನ್ಸ್ ಒಂದು ವಿಶಿಷ್ಟವಾದ ರೀತಿಯಲ್ಲಿ ತಲೆಯನ್ನ ಚಿಕ್ಕ ಚಿಕ್ಕ ಜಡೆಗಳನ್ನಾಗಿ ಹೆಣ್ಕೊಳ್ತಾರೆ. ಆ ರೀತಿಯಾದಂತ ಅಲಂಕಾರಿತ ಸೌಂದರ್ಯ ಭೂಷಿತನಾದಂತ ಒಬ್ಬ ವ್ಯಕ್ತಿ ಭಿಕ್ಷುಕ್ ಬಂದಿದ್ದಾನೆ. ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರವ, ಶುಭ್ರವಾದ ಹಲ್ಲು. ಸುಲಿಪಲ್ಲು ಅಂದ್ರೆ ಶುಭ್ರವಾದ ಹಲ್ಲು, ಅಂದ್ರೆ ಕೆಲವರಿಗೆ ಹಲ್ಲು ಕಾಣಿಸೋದೇ ಬಹಳ ಸೌಂದರ್ಯ. ಆ ಬಂದು ಭಿಕ್ಷೆಗೆ ಬಂದಿರುವಂತವನಿಗೆ ಅದ್ಭುತವಾದ ಸೌಂದರ್ಯ ಆ ಶುಭ್ರವಾದ ಹಲ್ಲುಗಳ ನಗು, ನಗುಮುಖ,
ಇವತ್ತಿನ ಭಿಕ್ಷುಕರ ಮಾದರಿ ಅಲ್ಲ ಅದು. ಗೌರವದ ಒಂದು ವೃತ್ತಿ ಭಿಕ್ಷೆ ಅನ್ನುವಂಥದ್ದು. ಭಿಕ್ಷೆ ನಾವು ವ್ಯಕ್ತಿ ಕೊಡ್ತೀನಿ ಅನ್ನೋದೇ ಆ ಮನೆಯವರಿಗೆ ಧನ್ಯತಾ ಭಾವ. ಆ ಮನೆಯವರೇನಾದ್ರು ಭಿಕ್ಷೆ ಕೊಡೋದಕ್ಕೆ ತಡ ಮಾಡಿದ್ರೆ ಭಿಕ್ಷಕ ಮುಂದೆ ಕೊಟ್ಟೋಗ್ತಿದ್ದ, ಮತ್ತೆ ವಾಪಸ್ ಯಾವ ಕಾರಣಕ್ಕೂ ಬರ್ತಿರ್ಲಿಲ್ಲ. ಯಾಕಂದ್ರೆ ಅದೊಂದು ಆದರ್ಶ, ಅದೊಂದು ವೃತ್ತಿ, ಗೌರವಯುತವಾದಂತಹ ವೃತ್ತಿ. ನಿಮ್ಮನೇಲಿ ನಾನು ಒಂದು ತುತ್ತು ಅನ್ನ ತಿಂತಾ ಇದ್ದೀನಿ ಅಂತಂದ್ರೆ ಅದು ನನಗಿರುವ ಮನೆ ಓನರ್ಗಿರುವಂತಹ ಅಥವಾ ಮಾಲೀಕನಿಗಿರುವಂತಹ ಒಂದು ಗೌರವ ಅಂತ ತಿಳ್ಕೊತಾ ಇದ್ದಂತಹ ಒಂದು ಕಾಲದ ಭಿಕ್ಷಾ ವೃತ್ತಿ ಅದು. ಇವತ್ತು ಮುಂದಕ್ಕೆ ಹೋಗಪ್ಪ ಅಂತೀವಿ, ಯಾವುದೇ ರೀತಿ ಕಳ್ಳ ಆಗಿರ್ಬೋದು, ಸುಳ್ಳಾಗಿರ್ಬೋದು, ದಾಂಡಿಗಾಗಿರ್ಬೋದು, ಇವಾಗಿನ ಭಿಕ್ಷುಕರು ಕೂಡ ಹಾಗೆ ಇದ್ದಾರೆ. ದೇವಸ್ಥಾನದ ಎದುರುಗಡೆ ನಾವು ನಿಂತ್ಕೊಳಕಾಗಲ್ಲ. ಇರ್ಲಿ, ಭಿಕ್ಷಕ್ಕೆ ಮನೆಗೆ ಬಂದದ ಕಂಡೆನವ್ವ. ಅವನು ಬರ್ತಾನೆ, ಭವತಿ ಭಿಕ್ಷಾ ದೇಹಿ ಅಂತ ಕೇಳ್ತಾನೆ. ಭಿಕ್ಷಾ ಹಾಕೋರಿಲ್ಲ, ಒಂದ್ ಟೈಮ್ ಅಂತ ಇರುತ್ತೆ, ಅದ್ರ ಮೇಲೆ ಕಾಯಿಲ್ಲ. ಯಾಕಂದ್ರೆ ಅವನ ಗೌರವಕ್ಕೆ ಚ್ಯುತಿ ಬರುತ್ತೆ, ಅವನ ಸ್ವಾಭಿಮಾನದ ಧಕ್ಕೆ ಬರುತ್ತೆ, ಅವ್ನ ಮುಂದೆ ಕೊಟ್ಟೋಗ್ಬಿಡ್ತಾನೆ. ಹಂಗೆ ಇವನು ಕೂಡ ಬರ್ತಾನೆ, ಭವತಿ ಭಿಕ್ಷಾ ದೇಹಿ ಅಂತ ಕೇಳ್ತಾನೆ, ಯಾರು ರೆಸ್ಪಾಂಡೇ ಮಾಡೋದಿಲ್ಲ, ಮುಂದೆ ಕೊಟ್ಟೋಗ್ಬಿಡ್ತಾನೆ. ಇವಳಿಗೆ ಭಯವಾಗುತ್ತೆ, ನೋವಾಗುತ್ತೆ, ಯಾರೋ ಒಬ್ಬ ಗೌರವಯುತವಾದಂತ ವ್ಯಕ್ತಿ ಬಂದಿದ್ದಾನೆ, ನಾನು ಕನಸು ಕಾಣ್ತಾ ಇದ್ದಂತ ವ್ಯಕ್ತಿಯ ಸ್ವರೂಪಿ ಬಂದಿದ್ದಾನೆ, ಒಳಗಡೆಯಿಂದ ಧಾನ್ಯ ತಂದು ಹೊರಗಡೆ ಕೊಡೋಷ್ಟರಲ್ಲಿ ಟೈಮ್ ಆಗಿ ಹೋಗಿದೆ ಅಂತ ಹೊರಟ್ಬಿಟ್ನಲ್ಲ, ನೊಂದ್ಕೊಂಡು ಓಡ್ ಹೋಗ್ತಾಳೆ, ಹೋಗ್ಬೇಡಿ ಹೋಗ್ಬೇಡಿ ಅಂತ ಓಡ್ ಹೋಗ್ತಾಳೆ. ಹೋಗಿ ಕೈ ಹಿಡಿತಾಳೆ, ಮುಂದೆ ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಕೈ ಹಿಡಿದಾಗ ಅವಳಿಗೆ ಎಚ್ಚವಾಗ್ಬಿಡುತ್ತೆ, ಯಾಕೆಂದ್ರೆ ಕೈ ಹಿಡಿದ ತಕ್ಷಣ ಕಾಣಿಸ್ಕೊಂಡಿದ್ದವನು ಬೇರೆ ಯಾರು ಅಲ್ಲ, ಅವನೊಬ್ಬ ಗೌರವನಲ್ಲ, ಅವನೊಬ್ಬ ಸನ್ಯಾಸಿ ಅಲ್ಲ, ಸಾಕ್ಷಾತ್ ತಾನು ಕನಸು ಕಾಣ್ತಾ ಇದ್ದಂತಹ ಶಿವ. ಅಂದ್ರೆ ಈ ವಚನ ನೀವು ಕನಸು ಕಂಡಿದ್ದನ್ನು ನನಸು ಹೇಗೆ ಮಾಡ್ಕೋಬಹುದು ಅನ್ನೋದನ್ನು ಕೂಡ ಪಾಸಿಟಿವ್ ಅಂಶಗಳನ್ನು ಹೇಳ್ತಾ ಇದೆ ಅಂತ. ಕನಸು ಇಲ್ಲಿ ಮುಗಿಯುತ್ತೆ, ಇವಳಿಗೆ ಅರ್ಥವಾಗುತ್ತೆ, ಭಿಕ್ಷಕ್ಕೆ ಬಂದವನು ಬೇರೆ ಯಾರು ಅಲ್ಲ, ಅದು ಶಿವನೇ. ಮತ್ತೆ ಆ ಶಿವ ಭಿಕ್ಷಕ್ ಬಂದಿದ್ದು ಏನೋ ತಿನ್ನೋ ಧಾನ್ಯಕ್ಕೋಸ್ಕರ ಅಲ್ಲ, ನಾನು ಕನ್ಯೆ, ನನಗೋಸ್ಕರ ಹೆಣ್ಣು ಕೇಳೋದಕ್ಕೆ ಬಂದಿರೋ ತರ ಬಂದಿದ್ದಾನೆ ಅನ್ನುವ ಅರ್ಥದಲ್ಲಿ ಕಾವ್ಯ ಮುಗಿಯುತ್ತೆ. ಅದನ್ನ ಹೀಗೆ ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಅಕ್ಕ ಕೇಳುವ, ನೋಡಿ ಕೇಳುವಾಗ ಎಂತ ಆತ್ಮೀಯತೆಯಾದ ಅಕ್ಕ ಅಂದಾಗ. ಈ ತರಕಾರಿಯವರು ಒಂದೊಂದ್ಸಲ ಅಂಕಲ್ ಅಂಕಲ್ ಅಂತ ಇರ್ತಾರೆ, ಆಂಟಿ ಆಂಟಿ ಅಂತ ಇರ್ತಾರೆ, ಅವ್ರೊಂದ್ಸಲ ಅಕ್ಕ ಅಣ್ಣ ಅಂದಾಗ ಇದಕ್ಕಿದ್ದಂಗೆ ಒಂದ್ ರೀತಿ ಖುಷಿ ಆಗುತ್ತೆ. ಯಾಕಂದ್ರೆ ಒಬ್ಬ ಅಣ್ಣ ಅಂದಾಗ, ಒಬ್ಬ ಅಕ್ಕ ಅಂದಾಗ ಒಂದು ಆತ್ಮೀಯತೆ ಇರುತ್ತೆ. ಇವಾಗ ಯಾರು ಅಕ್ಕ ಅಣ್ಣನ ಬಯಸೋ ಬಳಸೋದೇ ಇಲ್ಲ, ಈಗೆಲ್ಲ ಬ್ರೋ, ಇವಾಗೆಲ್ಲ ಸಿಸ್, ಹೆಣ್ಮಕ್ಳು ಕೂಡ ಬ್ರೋನೇ ಬಳಸ್ಕೋತಾರೆ, ಹಾಯ್ ಬ್ರೋ ಅಂತ. ಇಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಅಕ್ಕ ಕೇಳುವ, ನೋಡಿ ನೆಕ್ಸ್ಟ್ ವರ್ಡ್, ಅಕ್ಕಯ್ಯ ಕೇಳುವ. ಅಕ್ಕಕ್ಕೆ ಇನ್ನೊಂದು ಅಯ್ಯ ಸೇರ್ಕೊಳುತ್ತೆ. ಅಕ್ಕ ಕೇಳುವ, ಅಕ್ಕಯ್ಯ ಕೇಳುವ, ಈ ಆತ್ಮೀಯತೆಯ ದಾಟಿ ಇದೆಯಲ್ಲ, ಇದೇ ಬಹಳ ಮುಖ್ಯ. ನಾನೊಂದು ಕನಸು ಕಂಡೆ, ಇದನ್ನ ಪನ್ ಮಾಡ್ಬೋದು, ನಾನು ಒಂದು ಕನಸು ಕಂಡೆ, ಒಂದು ರಾತ್ರಿಯಲ್ಲಿ ಮಲಗಿದಾಗ ಒಂದು ಕನಸು ಬಿತ್ತು, ಜೊತೆಗೆ ನಾನು ನೊಂದು ಕನಸು ಕಂಡೆ. ನೊಂದ್ಕೊಂಡಾಗ ಮಲಗಿದಾಗ ಇವಳಿಗೊಂದು ಪಾಸಿಟಿವ್ ಆಗಿರುವಂತ ಕನಸು ಬಿದ್ದ್ಬಿಟ್ಟಿದೆ. ಆ ನೊಂದ್ಕೊಂಡಿರೋದೇನು, ಶಿವ ನನಗೆ ಪ್ರತ್ಯಕ್ಷವಾಗಿಲ್ಲ, ಶಿವ ನನಗೆ ದರ್ಶನ ಕೊಟ್ಟಿಲ್ಲ, ಶಿವನ ಸಾಕ್ಷಾತ್ಕಾರ ನನಗಾಗಿಲ್ಲ ಅನ್ನೋ ರೀತಿಯಲ್ಲಿ ನೊಂದ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದಾಳೆ. ಹಾಗೆ ಮಲ್ಕೊಂಡಾಗ ಪಾಸಿಟಿವ್ ಆಗಿ ನೋಡಿ ಕಾಣಿಸ್ಕೊಂಡಿದ್ದೀನಿ ಕನಸಲ್ಲಿ ಅಂತ ಶಿವ ಕಾಣಿಸ್ಕೊಂಡಿದ್ದಾನೆ ಅಂತಾನೂ ನಾವು ಈ ವಚನವನ್ನು ಅರ್ಥೈಸ್ಬೋದು. ಹಾಗಾಗಿ ಅಕ್ಕ ಕೇಳುವ, ಅಕ್ಕಯ್ಯ ಕೇಳುವ, ನಾನೊಂದು ಕನಸು ಕಂಡೆ, ನಾನು ಒಂದು ಕನಸು ಕಂಡೆ, ನಾನು ನೊಂದು ಕನಸು ಕಂಡೆ. ಅಕ್ಕಿ, ಅಡಕೆ, ಓಲೆ, ತೆಂಗಿನಕಾಯಿ ಕಂಡೆ, ಇವೆಲ್ಲ ಮದುವೆಯ ಸಂದರ್ಭದಲ್ಲಿ ಬಳಸುವಂತ ಮಂಗಳ ದ್ರವ್ಯಗಳು. ಅಕ್ಕಿ, ಅಡಿಕೆ, ಓಲೆ, ಓಲೆ ಅಂದ್ರೆ ಬಳೆ ಬಿಚ್ಚೋಲೆ, ಓಲೆಗೈ ಆಯ್ತಾ, ತೆಂಗಿನಕಾಯಿ ಅದು ಸುಮಂಗಲಿಯರಿಗೆ ಕೊಡುವಂತದ್ದು, ಏನಕ್ಕಾದ್ರೂ ಬಳಸ್ಬೋದು, ನಿಮಗೆ ಕಳಶಕ್ಕೆ ಕೂಡ ಇಡ್ತಾರೆ, ಬಾಗಿನ ಕೂಡ ಕೊಡ್ತಾರೆ. ಹೀಗೆ ಅಕ್ಕಿ, ನಾವು ಅಕ್ಷತೆಗೋಸ್ಕರ ಕೊಡುವಂತ ಅಕ್ಕಿ, ಮತ್ತು ಅಕ್ಕಿ ಹಾಗೂ ಅಡಿಕೆ, ಅಡಿಕೆ, ತೆಂಗು, ಓಲೆ ಪವಿತ್ರವಾದ ಮಂಗಳಕರವಾದಂಥದ್ದು. ಇದು ಬಿತ್ತಿರೋದ್ರಿಂದ ಮದುವೆಗೆ ಸಂಬಂಧಪಟ್ಟಿದ್ದಾದ್ರಿಂದ ಈ ವಚನ ಏನನ್ನು ಹೇಳ್ತಾ ಇದೆ ಅಂತ ಗಮನಿಸಿ. ಜೊತೆಗೆ ಇಷ್ಟೆಲ್ಲ ಆದ್ಮೇಲೆ ವರ ಬೇಕೇ ಬೇಕಲ್ವಾ? ಆ ವರ ಯಾರು? ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ವರವನು, ಸಣ್ಣ ಸಣ್ಣ ಜಡೆಗಳನ್ನು ಹಾಗೆ ಅಲಂಕರಿಸಿಕೊಂಡಿರುವಂತಹ ಒಬ್ಬ ಸುಲಿಪಲ್ಲ, ಶುಭ್ರವಾದ ಹಲ್ಲುಳ್ಳ ಒಬ್ಬ ಭಿಕ್ಷುಕ. ಭಿಕ್ಷುಕ ಅಂದ್ರೆ ಗೌರವಯುತವಾದ ಪದ, ಗಮನಿಸಿ. ಭಿಕ್ಷುಕ ಅಂದ್ರೆ ಒಬ್ಬ ಸನ್ಯಾಸಿ, ಒಬ್ಬ ವಿರಾಗಿ ಬಂದಿದ್ದಾನೆ. ಗೊರವನು, ಗೊರವರು ಅನ್ನೋದೇ ಈಗ ಒಂದು ಸಮುದಾಯ ಬೆಳ್ಕೊಂಡು ಬಿಟ್ಟಿದೆ. ಶಿವನ ಆರಾಧಕರು ವಿಶಿಷ್ಟವಾದ ರೀತಿಯಾದ ಡ್ರೆಸ್ ಅನ್ನೆಲ್ಲ ಹಾಕೊಂಡು ಮಾಡ್ತಾರೆ, ವಾದ್ಯ ಎಲ್ಲ ಬಾರಿಸ್ಕೊಂಡು ಬಂದು ಭಿಕ್ಷೆಯನ್ನ ಕೇಳ್ಕೊಂಡು ಹೋಗ್ತಾರೆ. ಇವಾಗ ಕೂಡ ಅಪರೂಪಕ್ಕೆ ಬರ್ತಾರೆ, ಅವರು ಮುಖಕ್ಕೆಲ್ಲ ಅಲಂಕಾರ ಮಾಡಿಕೊಂಡು ಕಂಬಳಿಯನ್ನೆಲ್ಲ ಹೊತ್ಕೊಂಡು ಗೊರವರಿದ್ದಾರೆ. ಕರ್ನಾಟಕದ ಒಂದು ವಿಶಿಷ್ಟವಾದಂತ ಒಂದು ಸಮುದಾಯ. ಈಗ ಗೊರವ ಅಂತ ಒಬ್ಬ ಗೊರವನು ಭಿಕ್ಷಕ್ಕೆ ಮನೆಗೆ ಬಂದದ ಕಂಡೆನವ್ವ. ಅವನ ಆ ದಿನದ ಒಂದು
ಹೊಟ್ಟೆಗೆ ಊಟಕ್ಕೆ ಸಂಬಂಧಪಟ್ಟಂತಹ ಭಿಕ್ಷಕ್ಕೆ ಮನೆಗೆ ಬಂದದ್ದ ನಾನು ಕಂಡೆ. ಎರಡನೇ ಮಿಕ್ಕು ಮೀರಿ ಹೂಹನ ಬೆಂಬತ್ತಿ ಕೈ ಬಿಡಿದನು. ಭಿಕ್ಷೆ ಬೇಡದಿಕ್ ಬಂದ, ಭಿಕ್ಷೆ ಕೂಡ ತಡ ಆಯ್ತು, ತಡ ಆಗಿದ್ದಕ್ಕೆ ಅವನಿಗೆ ಸ್ವಾಭಿಮಾನ ಕಡ್ಡಿ ಬಂತು, ನೋವಾಯ್ತು, ಹೊರಟ ಮುಂದಕ್ಕೆ. ಭಿಕ್ಷೆ ಕೊಡದೇ ಇದ್ದಕ್ಕೆ, ತಡವಾಗಿದ್ದಕ್ಕೆ ಅಕಮಹಾದೇವಿಗೂ ನೋವಾಯ್ತು, ಹಾಗೂ ತನ್ನ ಗೌರವಕ್ಕೂ ಕೂಡ, ತನ್ನ ಮನೆತನದ ಗೌರವವನ್ನು ನಾನು ಭಿಕ್ಷೆ ಕೊಡದ ಮೂಲಕ ಉಳಿಸ್ಕೊಳಕಾಗ್ಲಿಲ್ವಲ್ಲ ಅನ್ನುವ ಒಂದು ನೋವು ಕೂಡ ಆಕೆಗೂ ಆಯ್ತು. ಓಡ್ ಹೋದ್ಲು, ಓಡ್ ಹೋಗಿ ಮಿಕ್ಕು ಮೀರಿ ಅಂದ್ರೆ ನಾನು ಕೊಡೋವರೆಗೂ ತಡಿಲಾರ್ದೇನೆ ಕಾಯಿಲಾರ್ದೇನೆ ತನ್ನ ಸಮಯ ಆಯ್ತು ಅಂತ ತನ್ನ ನಿಷ್ಠೆಗೆ ಅನುಗುಣವಾಗಿ ಸ್ವಾಭಿಮಾನಕ್ಕೆ ಅನುಗುಣವಾಗಿ ಮುಂದೆ ಕೊಟ್ಟೋದಾಗ ನಾನು ಹೋಗಿ ಬೆನ್ನು ಹತ್ತಿ ಬೆಂಬತ್ತಿ ಹಿಂಬಾಲಿಸಿ ಕೈ ಹಿಡಿದೆನು. ಮದುವೆಯಲ್ಲಿ ಗಂಡು ಹೆಣ್ಣನ್ನ ಕೈ ಹಿಡಿತಾನೆ ಅಂದ್ರೆ ದಾರೆ ಇರ್ಕೊಳ್ತಾನೆ ಅಂದ್ರೆ ಮದುವೆ ಆಗ್ತಾನೆ ವಿವಾಹವಾಗ್ತಾನೆ ಅನ್ನುವ ಅರ್ಥಗಳಿವೆ. ಸೊ ಇವಳು ಹೋಗಿ ಕೈ ಹಿಡಿದಾಗ ಮದುವೆ ಆಯ್ತು. ಇನ್ಯಾವ ರೀತಿಯಾದಂತ ಮದುವೆ ಬೇಕು? ಹಾಗಾಗಿ ಎಂತ ಸರಳವಾದ ಮದುವೆ ಬಗ್ಗೆನೂ ಕೂಡ ಈ ವಚನ ಹೇಳ್ತಾ ಇದೆ ಅನ್ನೋದನ್ನ ಗಮನ ಸೆಳಿತೀರಿ ನೋಡಿ. ಮಿಕ್ಕು ಮೀರಿ ಹೋಹನ ಬೆಂಬತ್ತಿ ಕೈ ಹಿಡಿದೆನು, ಇವೆಲ್ಲವೂ ಕನಸಲ್ಲೇ ನಡೀತಾ ಇದೆ. ಆದ್ರೆ ಲಾಸ್ಟ್ ಲೈನ್ ಇದೆಯಲ್ಲ ನೋಡಿ, ಬ್ಯೂಟಿಫುಲ್. ಅದು ಚನ್ನ ಮಲ್ಲಿಕಾರ್ಜುನಯ್ಯನ ಕಂಡು ಕಣ್ ತೆರೆದೆನು. ನಿದ್ದೆ ಇತ್ತಲ್ಲ, ಕಣ್ಬಿಟ್ಲು, ನಿದ್ರೆಯಿಂದ ಎಚ್ಚರವಾಯ್ತು. ಆದ್ರೆ ಆ ಭಿಕ್ಷುಕನ ಹೋಗಿ ಹಿಡಿದಾಗ ಭಿಕ್ಷುಕನೇ ಅಲ್ಲ, ಅದು ಸಾಕ್ಷಾತ್ ಶಿವ. ಕಣ್ ತೆರೆದ್ಲು, ಎಚ್ಚರವಾಯ್ತು, ತನ್ನ ಬದುಕು ಸಾಫಲ್ಯವಾಯ್ತು, ತನ್ನ ಆಸೆ ಕನಸು ನನಸಾಯ್ತು ಅಂತ. ಹಾಗಾಗಿ ಇದೊಂದು ಬಹಳ ಮುಖ್ಯವಾದಂತ ಒಂದು ವಚನ. ಇನ್ನೊಂದು ವಚನವನ್ನ ನಾನು ಅಕ್ಕಮಹಾದೇವಿದು ಹೇಳಿ ನಂತರ ಅಂಬಿಗರ ಚೌಡಿಯ ಬಗ್ಗೆ ಹೇಳ್ತೇನೆ. ಇದು ಬಹಳ ಬ್ಯೂಟಿಫುಲ್. ಹೊಳೆವ ಕೆಂಜಡೆಗೆಳೆ ಮೇಲೆ ಎಳೆ ಬೆಳದಿಂಗಳು ಪಣಿಮಣಿ ಕರ್ಣಕುಂಡಲದವ ನೋಡವ್ವ, ರುಂಡ ಮಾಲೆಯ ಕೊರಳವನ ಕಂಡರೆ ಒಮ್ಮೆ ಬರ ಹೇಳವ್ವ, ಗೋವಿಂದನ ನಯನ ಉಂಗುಟದ ಮೇಲಿಪ್ಪದು ಚನ್ನ ಮಲ್ಲುಕಾಶನ ದೇವಂಗಿದು ಕುರುಹವ್ವ. ಇವಳು ಸುಮಾರಷ್ಟು ಕಡೆ ಹೋಗಿ ಕೇಳ್ತಾಳೆ, ಚಿಲಿಮಿಲಿ ಎಂದೋದುವ ಗಿಳಿಗಳಿರ ನೀವು ಕಾಣಿರೆ ನೀವು ಕಾಣಿರೆ, ಗಿರಿಗೌಹರದೊಳಗಾಡುವ ನವಿಲುಗಳಿರ ನೀವು ಕಾಣಿರೆ ನೀವು ಕಾಣಿರೆ, ಎಲ್ಲಿ ನನ್ನ ಶಿವ ನೀವು ನೋಡಿದ್ರ? ಯಾಕಂದ್ರೆ ಅದು ನೇಚರ್, ನಿಸರ್ಗದ ಪುತ್ರರು ಗಿಳಿ ಇರ್ಬೋದು, ಹಾರುತ್ವೆ. ನವಿಲಂತೂ ತನ್ನ ಸಾವಿರ ಬಣ್ಣದ ಕಣ್ಣುಗಳಿಂದ ಇಡೀ ಜಗತ್ತನ್ನು ನೋಡ್ತಾ ಇರುತ್ತೆ, ಸಾವಿರ ಕಣ್ಣುಗಳಿಂದ. ಆ ಒಂದು ಕಣ್ಣಿಗಾದ್ರೂ ಶಿವ ಕಾಣಿಸಲ್ವಾ? ಗಿಳಿ ಹಣ್ಣು ತಿನ್ನೋದಕ್ಕೆ ದೂರ ಹಾರ್ತಿರುವಾಗ ಕಾಣಿಸಲ್ವಾ? ಎಲ್ಲರೂ ಕಂಡಿರ್ತಾರೆ ನನಗಿಂತ ಹೆಚ್ಚಾಗಿ. ಹಾಗಾಗಿ ನನಗೆ ಬಂದು ಹೇಳಿ, ನೀವು ಇಲ್ಲಿ ನೋಡಿದ್ಯಾ, ನೀನು ನೋಡಿದ್ಯಾ, ನೀನು ನೋಡಿದ್ಯಾ ಅಂತ. ಯಾಕಂದ್ರೆ ಆಧ್ಯಾತ್ಮಿಕವಾದಂತಹ ಹಸುವಿನಿಂದ ಶಿವನನ್ನ ಫಲಿಸ್ಕೋಬೇಕು ಅಂತ, ಶಿವ ಧ್ಯಾನ ಸಾಕ್ಷಾತ್ಕಾರ ಆಗ್ಬೇಕು ಅನ್ನೋ ಕಾರಣಕ್ಕೆ ಅವಳು ಹೇಳ್ತಾ ಇರುವಂಥದ್ದು. ಒಂದು ಹಂತದಲ್ಲಂತೂ ಅವಳು ಹೇಳ್ತಾಳೆ, ಕಿಚ್ಚಿಲ್ಲದ ಬೇಗೆಯಲ್ಲಿ ಬೆಂದೆನೋವ ಅಂತ. ಎಂಥ ಪ್ಯಾರಡಾಕ್ಸ್ ನೋಡಿ, ಬೆಂಕಿಯಲ್ಲಿ ಬೇಯೋದು ವಾಚ್ಯಾರ್ಥ, ಕಿಚ್ಚಿಲ್ಲದ ಬೇಗೆಯಲ್ಲಿ ಬೆಂದೆನೋವ ಅನ್ನೋಂಥದ್ದು ವಾಚ್ಯಾರ್ಥವನ್ನು ಮೀರಿದ ಲಕ್ಷ್ಯಾರ್ಥ. ಅಂದ್ರೆ ಎಷ್ಟೋ ಸಲ ನಮಗೆ ಕೆಲವರ ಮಾತುಗಳಿಂದ ನೋವಾಗುತ್ತೆ, ಅವರು ಚಾಕುನಿಂದ ಚುಚ್ಚೋದು ಬೇಡ, ಕೇವಲ ಮಾತುಗಳಿಂದ ನೋವು. ಹಾಗಾಗಿ ಬೆಂಕಿ ಇಲ್ಲದೆ ನೋವು ಅಂತಂದ್ರೆ ಇನ್ನೆಂತಹ ಒಳಗಿನ ನೋವಿದೆಯಲ್ಲ, ಅಂತರಂಗದ ನೋವಿದೆಯಲ್ಲ ಅದರ ಬಗ್ಗೆ. ಇನ್ನೊಂದ್ ಕಡೆ ಹೇಳ್ತಾಳೆ, ಅರಿಸಿನವನೇ ಮಿಂದು ಹೊಂದುಡುಗಿಯೇನೇ ತೊಟ್ಟು. ಒಂದು ಹೆಣ್ಣಿನ ವಧುವಿನ ಲಕ್ಷಣ ಅರಿಶಿನ ಸ್ನಾನ ಮಾಡಿಸ್ತಾರೆ ಮದುವೆಗೆ ಎರಡು ದಿನ ಮುಂಚೆ, ಅರಿಶಿನದ ಮೈ ಏನ್ ಕರೀತಾರೆ. ಆ ಕಾರಣಕ್ಕೆ ಹೆಣ್ಣನ್ನಾಗ್ಲಿ ಗಂಡನ್ನಾಗ್ಲಿ ಮದುವೆಗಿಂತ ಎಂಟು ದಿನ ಮುಂಚೆ, ಮದುವೆ ಎಂಟು ದಿನಗಳ ನಂತರ ಎಲ್ಲೂ ಕಳಿಸಲ್ಲ. ಯಾಕಂದ್ರೆ ಹಸಿ ಮೈ ಅಂತ. ಆ ಅರಿಶಿನವನ್ನ ಹಾಕಿದಾಗ ದೇಹ ಒಂದು ರೀತಿ ರಿಲ್ಯಾಕ್ಸ್ ಆಗುತ್ತೆ. ಆವಾಗ ಬಿಸಿಲಿಗೋ ಚಳಿಗೋ ಹೋದ್ರೆ ಬೇಗ ಕಾಯಿಲೆ ಬೀಳ್ತಾರೆ. ಆ ಕಾರಣಕ್ಕೆ ಅಂದ್ರೆ ಆ ವಧುವಾಗಿ ಸಜ್ಜಾಗುವಿಕೆ ಅರಿಸಿನವನೇ ಮಿಂದು. ಹೊನ್ನಿನ ತೊಡುಗೆಯೇನೇ ತೊಟ್ಟು, ಹೊಂದೊಡುಗೆ ಅಂತಂದ್ರೆ ಚಿನ್ನದ ಬಣ್ಣದ ತೊಡುಗೆ, ಇದು ಡ್ರೆಸ್ ಆಕೆ ಹಾಕೊಂಡಿರುವಂತದ್ದು. ಅಂದ್ರೆ ಶಿವನನ್ನ ಕಾತರದಿಂದ ಕಾಯುವಂತಹದ್ದಿದೆಯಲ್ಲ, ಆಕೆಯ ಒಂದು ವಿರಹ ಇದೆಯಲ್ಲ. ಹೇಳ್ತಾ ಇದ್ದೀನಿ ನಾನು, ದೈಹಿಕವಾದದ್ದಲ್ಲ ಇದು, ಮಾನಸಿಕವಾದಂತ ಅಕ್ಕಮಹಾದೇವಿಯ ಒಂದು ಮನಸ್ಥಿತಿಯನ್ನ ಅಕ್ಕಮಹಾದೇವಿ ಹೇಳ್ತಾ ಇರುವಂಥದ್ದು. ಈಗ ಆ ವಚನಕ್ಕೆ ಬನ್ನಿ. ಹೊಳೆವ ಕೆಂಜಡೆಗಳ ಮೇಲೆ ಎಳೆಬೆಳೆದಿಂಗಳು ಪಣಿಮಣಿ ಕರ್ಣಕುಂಡಲದವ ನೋಡವ್ವ. ಅವನ್ ಡ್ರೆಸ್ ಕೋಡ್, ಶಿವನ್ ಡ್ರೆಸ್ ಕೋಡ್ ಹೇಳ್ತಾ ಇರುವಂತ, ಶಿವನ್ ಡ್ರೆಸ್ ಕೋಡ್ ಆಗ್ಲೇ ಹೇಳಿದ್ರೆ ಅಲ್ಲಿ ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರವನು ಭಿಕ್ಷಕ್ಕೆ ಮನೆಯನ್ನ ಕಂಡನವ. ಅಲ್ಲಿ ಚಿಕ್ಕ ಚಿಕ್ಕ ಜಡೆಗಳಿರುವಂತಹ ಶುಭ್ರವಾದ ಹಲ್ಲುಳ್ಳಂತಹ ಶಿವ, ಇಲ್ಲಿ ಹೊಳೆವ ಕೆಂಪು ಜಡೆಗಳ ಮೇಲೆ, ಅಲ್ಲಿ ಯಾವ ಜಡೆ, ಚಿಕ್ಕ ಚಿಕ್ಕ ಜಡೆ, ಇಲ್ಲಿ
ಹೊಳೆವ ಕೆಂಪು ಜಡೆ. ಯಾಕೆ ಕೆಂಪು ಜಡೆ? ಎಳೆಯ ಬೆಳೆದಿಂಗಳು ಬಿದ್ದು ಪ್ರತಿಫಲಿಸ್ತಾ ಇದೆ ಅಲ್ಲಿ. ಹಾಗಾಗಿ ಎಳೆಯ ಬೆಳೆದಿಂಗಳು, ಬೆಳೆದಿಂಗಳು ಯಾಕೆ ಬೆಳೆದಿಂಗಳು? ಎಲ್ಲಿಂದೋ ಬರಬೇಕಾಗಿಲ್ಲ, ಶಿವನ ಜಟೆಯ ಮೇಲೆ ಶಿವ ಇದ್ದಾನೆ, ಚಂದ್ರ ಇದ್ದಾನೆ. ಅದಕ್ಕೆ ಅವನು ಚಂದ್ರಶೇಖರ ಅಥವಾ ಶಶಿಶೇಖರ ಅಂತ ಕರೆಯುವಂಥದ್ದು. ಹಾಗಾದ್ರೆ ಶಿವನ ಸ್ವರೂಪ ಏನು? ಇಡೀ ಒಂದು ವಿಶ್ವಾತ್ಮಕವಾದಂತಹ ಒಂದು ಪ್ರತಿಮೆಯನ್ನು ಕೊಡ್ತಾ ಇದ್ದಾಳೆ ಇಲ್ಲಿ ಅಕ್ಕ ಮಹಾದೇವಿ. ಇಲ್ಲಿ ಶಿವ ಅಂದ ತಕ್ಷಣ ಒಂದು ಮೂರ್ತೀಕರಿಸಿದ ಒಂದು ವಿಗ್ರಹವಲ್ಲ, ಇಡೀ ನೇಚರೇ ಶಿವ ಅಂತ, ಇಡೀ ನೇಚರೇ. ಅದಕ್ಕೆ ರುದ್ರ ಇರ್ಬೋದು, ಲಾಸ್ಯ ಇರ್ಬೋದು, ಎರಡು ಕೂಡ ಶಿವನ ಎರಡು ರೀತಿಯಾದಂಥ ಗುಣಗಳು. ಲಾಸ್ಯದಲ್ಲಿದ್ದಾಗ ಬಹಳ ಸೌಮ್ಯ ಶಿವ, ತಾಂಡವಕ್ಕೆ ಬಂದಾಗ ಬಹಳ ರೌದ್ರ ಶಿವ. ಹಾಗಾಗಿ ಶಿವ ಅಂದರೆ ಮಂಗಳ ಅನ್ನುವ ಅರ್ಥವೇ ಬಹಳ ಪ್ರಧಾನವಾದದ್ದು. ಶಂಭು ಅಂದರೆ ಕಾಪಾಡುವವನು, ಎಲ್ಲರನ್ನು ಸುಸ್ಥಿತಿಯಲ್ಲಿ ಪಾಸಿಟಿವ್ ಅರ್ಥದಲ್ಲಿ ಇಡುವಂಥವನು ಅಂತ. ಹಾಗಾಗಿ ನೋಡಿ ಅವನ ಡ್ರೆಸ್ ಕೋಡ್ ಹೇಗಿದೆ, ಅಕ್ಕಮಹಾದೇವಿ ಕಲ್ಪಿಸ್ಕೊಳ್ತಾ ಇರುವಂಥದ್ದು. ಹೊಳೆವ ಕೆಂಪು ಜಡೆಗಳ ಮೇಲೆ ಎಳೆಯ ಬೆಳೆ ತಿಂಗಳು ಪಣಿಮಣಿ, ಪಣಿ ಇದೆಯಲ್ಲ ವಾಸುಕಿ, ಸಾರಿ ಆದಿಶೇಷ ಇದೆಯಲ್ಲ, ಆದಿಶೇಷನ ಹೆಡೆಯಲ್ಲಿ ಬಂದಂತಹ ಪಣಾಮಣಿಯನ್ನ ತನ್ನ ರತ್ನವನ್ನಾಗಿ ಧರಿಸ್ಕೊಂಡಿರುವಂಥವನು ಪಣಿಮಣಿಯನ್ನ ಕಣ್ಣ ಕುಂಡಲಕ್ಕೆ ಕಿವಿಗೆ ಹಾಕುವ ಆಭರಣದಲ್ಲಿ ಧರಿಸ್ಕೊಂಡಿರುವಂಥವನು. ಹೇಗೆ ನೋಡಿ, ಆದಿಶೇಷನ ರತ್ನವನ್ನ ಅಥವಾ ವಿಷದಿಂದ ಉಂಟಾದಂತಹ ಆ ರತ್ನವನ್ನ ಪಣಿಮಣಿಯನ್ನ ಇಲ್ಲಿ ಕರ್ಣಕುಂಡಲವನ್ನಾಗಿ ಧರಿಸ್ಕೊಂಡಿರುವಂಥವನು. ರುಂಡಮಾಲೆಯ ಕೊರಳವನ, ಇಲ್ಲಿ ಸ್ವಲ್ಪ ಇವೆಲ್ಲ ಬ್ಯೂಟಿಫುಲ್, ಬಟ್ ರುಂಡಮಾಲೆ ಹಾಕೊಂಡಾಗ ಬ್ಯೂಟಿಫುಲ್ ಅಲ್ಲ. ಆದರೆ ಶಿವನ ಭಕ್ತರಿಗೆ, ಅಘೋರಿಗಳಿಗೆ, ಶಿವನ ಆರಾಧಕರಿಗೆ ರುಂಡಮಾಲೆಯೂ ಕೂಡ ಮುತ್ತಿನ ಸರದ ಹಾಗೆಯೇ ಕಾಣುತ್ತೆ. ರುಂಡಮಾಲೆಯ ಕೊರಳವನ, ಕೊರಳಲ್ಲಿ ರುಂಡಮಾಲೆಯನ್ನು ಧರಿಸಿರುವಂಥವನ ಕಂಡರೆ ಒಮ್ಮೆ ಬರ ಹೇಳವ್ವ. ಏನ್ ಬ್ಯೂಟಿಫುಲ್ ನೋಡಿ, ಒಂದ್ಸಲನಾದ್ರೂ ನೋಡ್ಬೇಕು ಅವನ್ನ, ಒಮ್ಮೆ ಬರ ಹೇಳವ್ವ. ಅಷ್ಟೇ ಅಲ್ಲ, ಗೋವಿಂದನ ಕಣ್ಣು, ವಿಷ್ಣುವಿನ ಕಣ್ಣು ಉಂಗುಟದ ಮೇಲಿಪ್ಪದು, ಯಾರ್ದು? ಶಿವನ ಕಾಲ್ನಲ್ಲಿದೆ, ಅದನ್ನ ಗುರುಸಿದ್ರೆ ಇವನೇ ಶಿವ ಅಂತ ನಿಮಗೆ ಗೊತ್ತಾಗುತ್ತೆ. ಎಷ್ಟು ಅಂಶಗಳನ್ನ ಹೇಳ್ತಿದ್ದಾಳೆ? ಒಂದು, ಆತ ಚಿಕ್ಕ ಚಿಕ್ಕ ಜಡೆಗಳನ್ನ ಇಟ್ಕೊಂಡಿರುವಂತಹ ಕೇಶಿ, ಹರಿಹರ ಅವನ ವ್ಯೋಮ ಕೇಶಿ ಅಂತ ಕರೀತಾನೆ. ಆಕಾಶ ನೀಲವರ್ಣ ಅಲ್ವಾ, ಕೂದಲು ಕೂಡ ನೀಲವರ್ಣ ಅಲ್ವಾ. ಹಾಗಾಗಿ ಶಿವನ ಕೂದಲು ಏನಪ್ಪ ಅಂದ್ರೆ ಇಡೀ ಆಕಾಶ. ಹಾಗಾಗಿ ಇಡೀ ಆಕಾಶವೇ ವ್ಯೋಮವೇ ಕೇಶವನ್ನಾಗಿ ಹೊಂದಿರುವಂತಹ ಒಂದು ಕಾಸ್ಮಿಕ್ ಗಾಡ್ ಅಥವಾ ಒಂದು ವಿಶಾಲವಾದ ವಿಶ್ವಾತ್ಮಕವಾದಂತಹ ದೇವರು ಶಿವ. ಹಾಗಾಗಿ ಆಮೇಲೆ ಸುಲಿಪಲ್ಲ ಬರವ, ಆಮೇಲೆ ಹೊಳೆವ ಕೆಂಪು ಜಡೆಗಳು, ಸೂರ್ಯನ ಕಿರಣಗಳಿಂದ ಬಿದ್ದು ಕೆಂಪಾಗಿ ಕಾಣಿಸ್ತಾ ಇರುವಂತಹ, ನಿಮಗೆ ಗೊತ್ತಿರಬೇಕು ತಲೆಗೆ ಎಣ್ಣೆ ಹಾಕ್ತಾರೋ ತಲೆ ಕೂದಲು ಕೆಂಪಾಗಿ ಬಿಡುತ್ತೆ. ಹಾಗಾಗಿ ಕೆಂಪು ಜಡೆಗಳ ಮೇಲೆ ಎಳೆಯ ಬೆಳದಿಂಗಳು ಬಿದ್ದುಬಿಟ್ಟಿದೆ, ಎಳೆಬೆಳದಿಂಗಳು. ರುಂಡಮಾಲೆ, ಗೋವಿಂದನ ನಯನ ಉಂಗುಟ ಮೇಲಿರುವಂತಹ ಮೇಲಿಪ್ಪದು. ಚನ್ನಮಲ್ಲಿಕಾರ್ಜುನ ದೇವಂಗಿದು ಕುರುಹವ್ವ, ಗುರುತೇನಪ್ಪ ಶಿವಂಗಿ ಅಂದ್ರೆ ಈ ಐದು ಅಂಶಗಳು. ಇವನ್ನ ನೋಡಿದ್ರೆ ಬರಕ್ಕೇಳಿ, ನಾನು ನೋಡಿ ಸಾಕ್ಷಾತ್ಕರಿಸ್ಕೊಳ್ತೀನಿ. ಅಕ್ಕಮಹಾದೇವಿ ಮನಸ್ಥಿತಿ ಏನಪ್ಪಾ ಅಂದ್ರೆ ಎಲ್ಲರಿಗೂ ಶಿವ ದರ್ಶನ ಕೊಡ್ತಿದ್ದಾನೆ, ನನಗ್ ಮಾತ್ರ ಕೊಡ್ತಿಲ್ಲ ಯಾಕೆ ಅಂತ. ಯಾಕಂದ್ರೆ ಯಾರ್ಯಾರನ್ನ ನೋಡಿದಳೋ ಒಂದ್ ಡೌಟ್ ಅಲ್ಲೂ ಕೇಳ್ತಿದ್ದಾಳೆ, ಕಾನ್ಫಿಡೆಂಟ್ ಆಗೂ ಕೇಳ್ತಿದ್ದಾಳೆ. ಎಲ್ಲಿ ಎರಡು ಅರ್ಥ ಇದೆ, ಡೌಟ್ ಇಲ್ಲ, ಡೌಟ್ ಇದ್ದಂಗಿದೆ ನಮಗೆ, ಆದ್ರೆ ಕಾನ್ಫಿಡೆಂಟ್ ಆಗಿ ಅವ್ರಿಗೆಲ್ಲರಿಗೂ ಸಾಕ್ಷಾತ್ಕಾರ ಆಗಿರುವಂತ ದೇವರು ನನ್ಗ್ಯಾಕಾಗಲ್ಲ ಅಂತ. ಈ ಎರಡು ವಚನಗಳನ್ನ ಮೂಲಕವಾಗಿ ಅಕ್ಕಮಹಾದೇವಿಯನ್ನ ನಾವು ನೋಡ್ಲಿಕ್ಕಾಗಲ್ಲ. ಇನ್ನಷ್ಟು ನೂರಾರು ವಚನಗಳು ಅಕ್ಕಮಹಾದೇವಿಗೆ ಸಿಕ್ಕಿದೆ. ಸಮಯ ಸಿಕ್ಕಾಗ ತಾವು ದಯವಿಟ್ಟು ಓದಿ. ಮುಂದೆ ಇನ್ನೊಂದು ಐದು ನಿಮಿಷಗಳ ಅವಧಿಯಲ್ಲಿ ಅಂಬಿಗರ ಚೌಡಯ್ಯನ ಎರಡು ವಚನಗಳ ಮೂಲಕ ಮತ್ತೆ ಫೇಸ್ಬುಕ್ ಲೈವ್ ಬರ್ತಾ ಇದ್ದೀನಿ ನಾನು. ನಮಸ್ಕಾರ.